ಬೆಂಗಳೂರು ಮೈಸೂರು ನೂತನ ದಶಪಥ ಹೆದ್ದಾರಿ ಜನರ ಸಂಚಾರಕ್ಕೆ ಸಜ್ಜಾಗಿದೆ ಇವತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೆದ್ದಾರಿ ಸಮೀಕ್ಷೆ ನಡೆಸಿದ್ರು ಅಲ್ಲದೆ ತಾವೇ ರಸ್ತೆಯಲ್ಲಿ ಕಾರ್ ಡ್ರೈವ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿದ್ರು ಮೈಸೂರು ಬೆಂಗಳೂರು ಪ್ರಯಾಣಿಕರಿಗೆ ಅಚ್ಚೆ ದಿನ ಫೆಬ್ರವರಿಯಲ್ಲೇ ಹೆದ್ದಾರಿ ಉದ್ಘಾಟನೆಗೆ ಫಿಕ್ಸ್ ಮೈಸೂರು ಬೆಂಗಳೂರು ಸಂಚಾರ ಅಂದ್ರೆ ಪ್ರಯಾಣಿಕರಿಗೆ ಟ್ರಾಫಿಕ್ ಹಳ್ಳಗುಂಡಿ ತಿರುವಿನದ್ದೇ ಟೆನ್ಷನ್ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ವಿಶ್ವ ದರ್ಜೆಯ ರಸ್ತೆ ಸಂಚಾರಕ್ಕೆ ಸಿದ್ಧವಾಗಿದ್ದು ಕೇವಲ 1 ಗಂಟೆ 10 ನಿಮಿಷದಲ್ಲೇ ಬೆಂಗಳೂರಿನಿಂದ ಮೈಸೂರು ತಲುಪಬಹುದು ಹೆದ್ದಾರಿ ಸಮೀಕ್ಷೆ ನಡೆಸಿದ ಸಚಿವ ನಿತಿನ್ ಗಡ್ಕರಿ ಹೆಲಿಕಾಪ್ಟರ್ ನಲ್ಲಿ ಸರ್ವೆ ಕಾರ್ ಓಡಿಸಿದ ಮಂತ್ರಿ ಮಧ್ಯಾಹ್ನ 1:40 ಕ್ಕೆ ಕೇಂದ್ರ ಮಂತ್ರಿ ಗಡ್ಕರಿ ರಾಮನಗರದ ಕೆಂಪೇಗೌಡನ ದೊಡ್ಡಿಗೆ ಬಂದ್ರು 5 ಕಿಲೋಮೀಟರ್ ನಷ್ಟು ದೂರಕ್ಕೆ ತಾವೇ ಕಾರ್ ಓಡಿಸಿದ್ರು ಬಳಿಕ ಸಚಿವ ಸಿಸಿ ಪಾಟೀಲ್ ಸಂಸದ ಪ್ರತಾಪ್ ಸಿಂಹ ಜೊತೆಗೂಡಿ ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಿದ್ರು ಈ ಹೆದ್ದಾರಿ ಉದ್ಘಾಟನೆಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮುರನ್ನ ಕರೆಸ್ತೀವಿ ಅಂದ್ರು प्रधानमंत्री जी को भी रिक्वेस्ट करेंगे या उनके आदेश से राष्ट्रपति या प्रधानमंत्री को बुलाएंगे और इसका इनॉग्रेट करेंगे ಹೆದ್ದಾರಿಗೆ ವಡೆಯರ್ ಹೆಸರಿಡಲು ಪ್ರಸ್ತಾಪ ಪರಿಶೀಲನೆ ಮಾಡ್ತೀವಿ ಎಂದ ಕೇಂದ್ರ ಸಚಿವ ಬೆಂಗಳೂರು ಹೆದ್ದಾರಿಗೆ ನಾಲ್ವಡಿ ಕೃಷ್ಣರಾಜ ವಡೆಯರ್ ಹೆಸರಿಡುವಂತೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪತ್ರ ಬರೆದಿದ್ರು ಆದರೆ ಹೆದ್ದಾರಿಗೆ ಹೆಸರಿಡುವ ಪ್ರತಿತಿ ಇಲ್ಲ ಒಂದು ವೇಳೆ ಸಿಎಂ ಶಿಫಾರಸು ಮಾಡಿದ್ರೆ ಪರಿಶೀಲಿಸ್ತೀವಿ ಅಂದ್ರು ಗಡ್ಕರಿ उन्होंने पत्र मुझे भेजा है पर अभी तक हमारी राष्ट्रीय महामार्ग में नाम देने की प्रथा नहीं है बहुत पहले से उसको बंद किया है फिर भी मुख्यमंत्री से चर्चा करके प्रधानमंत्री जी की अनुमति लेनी पड़ेगी इत हेद्दारिगे माजी प्रधानी हेसरिडबेकु अंत जेडीएस एमएलसी शरवण केंद्र हेद्दारी सचिव नितिन गडकरी पत्र बरेदिद्दारे ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿ ವಿಶೇಷ ಏನು ಇದನ್ನ ಹೇಗೆ ನಿರ್ಮಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬರಪರಿ 119 ಕಿಲೋಮೀಟರ್ ಉದ್ದದ ಹೆದ್ದಾರಿಗೆ 8066 ಕೋಟಿ ಖರ್ಚಾಗಿದೆ ಸಂಪೂರ್ಣ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತಿದೆ ಮಧ್ಯಪ್ರದೇಶ ಮೂಲದ ದಿಲೀಪ್ ಬಿಲ್ಡ್ ಕಾನ್ ಎಂಬ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು ಇನ್ಮುಂದೆ ಬೆಂಗಳೂರು ಮೈಸೂರು ಪ್ರಯಾಣದ ಅವಧಿ ಗಣನೀಯವಾಗಿ ಇಳಿಕೆಯಾಗಲಿದೆ 3 ಗಂಟೆ ಬದಲು ಕೇವಲ 1 ಗಂಟೆ 10 ನಿಮಿಷದಲ್ಲೇ ಪ್ರಯಾಣಿಸಬಹುದಾಗಿದೆ ಆದರೆ ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ದಾರೆ ಕಡೆ ಗುಣಮಟ್ಟ ಕಳಪೆ ಇದೆ ಅಂತಕಂತದ್ದು ಎದ್ದು ಕಾಣ್ತಾ ಇದೆ ಅಧಿಕಾರಿಗಳು ಅವೈಜ್ಞಾನಿಕನ ರಷ್ಯಾ ಗುಣಮಟ್ಟನ ಅಂತಕಂತದ್ದನ್ನ ಕೂಡ ಹೇಳಬೇಕಾಗುತ್ತದೆ ಎಲೆಕ್ಷನ್ ಹತ್ರ ಬರ್ತಿದೆ ಇನ್ನೇನು ಉದ್ಘಾಟನೆಗಳ ಭರಾಟೆಯು ನಡೆಯಲಿದೆ ಆ ಲಿಸ್ಟ್ ಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಸೇರಿಕೊಂಡಿದೆ ब्यूरो रिपोर्ट न्यूज 18